ಜಿಲ್ಲಾ ಕ್ರೀಡಾಂಗಣದಲ್ಲಿ ಸೆಫರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ ಸಂಸ್ಥೆಯ 9ನೇ ವಾರ್ಷಿಕ ರಾಷ್ಟ್ರೀಯ ಪ್ರತಿನಿಧಿಗಳ ಮಹಾಸಮಾವೇಶ ಮತ್ತು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ದೊಡ್ಡ ಪ್ರಮಾಣದಲ್ಲಿ ಆಯೋಜನೆ ಮಾಡಲಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಭಾರತ ಎಲ್ಲ ರಾಜ್ಯಗಳಲ್ಲಿ ಸಹಿತ ಕುರುಬ ಸಮುದಾಯದ ಜನರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಈ ಕುರುಬ ಸಮುದಾಯಕ್ಕೆ ಹಲವಾರು ಹೆಸರುಗಳಿಂದ ಆಯಾ ರಾಜ್ಯಗಳಲ್ಲಿ ಕರೀತಾ ಇದೆ. ಕುರುಬ ಅಂತ ಕರೀತಾರೆ, ಕುರುಂಬನ್ ಅಂತ ಕರೀತಾರೆ, ಕುರುಬನ್ ಅಂತ ಕರೀತಾರೆ, ಧನಗರ್ ಅಂತ ಕರೀತಾರೆ, ಪಾಲ, ಬಗೇಲ, ದೇವಾಸಿ, ರವಾರಿ, ಗೊಂಡ, ಗೊಂಡ ಕುರುಬ, ಹೀಗೆ ಕಾಡು ಕುರುಬ, ಜೇನು ಕುರುಬ, ಹೀಗೆ ಹಲವಾರು ಹೆಸರುಗಳಿಂದ ಇಡೀ ದೇಶಾದ್ಯಂತ ಕರೀತಾ ಇರತಕ್ಕಂಥ ಸಮುದಾಯ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಈ ದೇಶದಲ್ಲಿ ಇದೆ. ಸುಮಾರು ಇಡೀ ಭಾರತ ದೇಶದಲ್ಲಿ ಸುಮಾರು 12 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಈ ಸಮುದಾಯದಲ್ಲಿರ್ತಕ್ಕಂಥದ್ದಿದೆ. ಈ ಕಾರಣಕ್ಕಾಗಿ ಭಾರತದ ಎಲ್ಲಾ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಬೆಳೆಯುತ್ತಿರ್ತಕ್ಕಂತ ನಮ್ಮೆಲ್ಲ ಸಮುದಾಯದ ಅವರನ್ನ ಒಂದ್ ಕಡೆ ಕೂಡಿಸಿ ಅವರನ್ನ ಬೆಳೆಸುವ ಉದ್ದೇಶದಿಂದ ಒಂದು ಅಸ್ತಿತ್ವಕ್ಕೆ ತರಲಾಗಿರ್ತಕ್ಕಂಥ ಸಂಸ್ಥೆಯೇ ಈ ಸೆಫರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್. ಈಗ ನಮ್ಮ ಸಮಾಜದಲ್ಲಿ ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯ ಆಗಿರ್ಬೋದು, ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಆಗಿರ್ಬೋದು, ದಾಸಶ್ರೇಷ್ಠ ಕನಕದಾಸರಾಗಿರ್ಬೋದು, ಮಹಾಕವಿ ಕಾಳಿದಾಸ ಆಗಿರ್ಬೋದು, ಆಮೇಲೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಮತ್ತು ಕರ್ನಾಟಕದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸಾಮ್ರಾಜ್ಯದ ಸಂಸ್ಥಾಪಕರಾಗಿರ್ತಕ್ಕಂತ ಹಕ್ಕಬುಕ್ಕರಾಗಿರ್ಬೋದು, ಇವರೆಲ್ಲರೂ ಕುರು ಸಮಾಜದವರು ಅನ್ನೋದಕ್ಕೆ ನಮ್ಗೆ ದೊಡ್ಡ ಒಂದು ಹೆಮ್ಮೆ ಇದೆ. ಈ ಮಹಾನ್ ನಾಯಕರ ತತ್ವ ಆದರ್ಶ ಮೌಲ್ಯಗಳನ್ನ ಅಮರವಾಗಿಸಬೇಕು ಅನ್ನೋ ಒಂದು ಸದುದ್ದೇಶದಿಂದ ಸ್ಥಾಪನೆ ಆಗಿರ್ತಕ್ಕಂಥ ಸಂಸ್ಥೆ ಸೆಫರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್. ಕರ್ನಾಟಕದಲ್ಲಿ ಸಹಿತ 4 ವಿಭಾಗಕ್ಕೂ ಒಂದೊಂದು ಪೀಠಗಳನ್ನ ಮಾಡಿದ್ದೀವಿ. ಪ್ರತಿಯೊಂದು ಪೀಠಕ್ಕೂ ಒಬ್ಬೊಬ್ಬ ಸ್ವಾಮೀಜಿಯವರನ್ನ ನೇಮಕ ಮಾಡಿದ್ದೀವಿ. ಅವರಿಗಾಗಲೇ ಈ ಗುರು ನಮ್ಮ ಸಮುದಾಯದವರು ಬೇರೇಶ್ವರರನ್ನ, ಮಾಳಿಗರಾಯರನ್ನ, ಮೈಲಾರಲಿಂಗನನ್ನ, ಮತ್ತು ರೇವಣ ಸಿದ್ದೇಶ್ವರರನ್ನ, ಮತ್ತು ಹಲವಾರು ಸಿದ್ಧರನ್ನ ದೈವವಾಗಿರಿಸಿಕೊಂಡು ದೇಶದಲ್ಲಿ ಆಗ್ತಕ್ಕಂಥ ಮಳೆ ಆಗಿರ್ಬೋದು, ಬೆಳೆ ಆಗಿರ್ಬೋದು, ಮತ್ತು ಆರೋಗ್ಯದ ಬಗ್ಗೆ ಆಗಿರ್ಬೋದು, ಹೀಗೆ ಕಾರ್ಮಿಕರು ಕಾರಣಕ್ಕೆ ಹೇಳ್ತಕ್ಕಂಥ, ಪೂಜಾರಿಗಳು ಹೇಳಿಕೆ ಹೇಳ್ತಕ್ಕಂಥದ್ದನ್ನ ನಮ್ಮ ಸಮುದಾಯದವರು ಎಂಬುದು ನಮ್ಮನ್ನು ಒಂದು ಹೆಮ್ಮೆ ಆಗ್ತಕ್ಕಂಥ ವಿಚಾರ. ಇಂಥ ಅಪಾರ ಕುರುಬ ಸಮುದಾಯದ ಹಿತಾಸಕ್ತಿಗಳನ್ನ ಕಾಪಾಡತಕ್ಕಂಥ, ಹೊಸ ಆಶಯಗಳಿಗೆ ಹೊಂದ್ಕೊಳ್ತಕ್ಕಂಥ 10 ಹಲವಾರು ಜವಾಬ್ದಾರಿಕೆಗಳನ್ನ ಸಮರ್ಥವಾಗಿ ನಿಭಾಯಿಸುವ ಸಲುವಾಗಿ, ಹಾಗೂ ಭಾರತ ಸರ್ಕಾರಕ್ಕೆ ಈಗಾಗಲೇ ತಮ್ಗೆ ಗೊತ್ತಿರುವಂತೆ ಕರ್ನಾಟಕದಲ್ಲಿರ್ತಕ್ಕಂಥ ಕುರುಬರಿಗೆ ಎಷ್ಟು ಮೀಸಲಾತಿ ನೀಡಬೇಕು ಅಂತೇಳಿ ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡಿ ಕಳಿಸಲಾಗಿದೆ. ಹಾಗೆಯೇ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯಲ್ಲೂ ಸಹಿತ ಗೊಂಡ ಮತ್ತು ಪರ್ಯಾಯಪದ ಕುರುಬ ಎರಡೂ ಸಹಿತ ಪರ್ಯಾಯಪದವಾಗಿ ಮಾಡಬೇಕು ಅಂತೇಳಿ ಸುಮಾರು ವರ್ಷಗಳ ಹಿಂದೆನೇ ಕೇಂದ್ರ ಸರ್ಕಾರಕ್ಕೆ ಹೋಗಿರ್ತಕ್ಕಂಥದ್ದಿದೆ. ನಾವು ಸಹಿತ ಒತ್ತಡ ಮಾಡ್ತಾ ಇದ್ದೀವಿ, ಅದು ಇನ್ನೂ ಜಾರಿ ಆಗಿಲ್ಲ, ಅದನ್ನು ಸಹಿತ ಮಾಡಬೇಕು ಅಂತೇಳಿ ಆ ಸಮಾವೇಶದಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ಏನು ಅವತ್ತು ದಿವಸ 3ನೇ ತಾರೀಕಿನಂದು ಸಮಸ್ತ ಭಾರತ ಕುರುಬ ಸಮುದಾಯದ ಬೃಹತ್ ರಾಷ್ಟ್ರೀಯ ಸಮಾವೇಶ ನಡೀತಾ ಇರ್ತಕ್ಕಂಥದ್ದಲ್ಲಿ ಈ ಸಮಾವೇಶ ಬಸವಣ್ಣನವರ ಸಮಾಜದ ನಿರ್ಮಾಣದ ಕನಸನ್ನು ನನಸು ಮಾಡ್ತಾ ಇರ್ತಕ್ಕಂಥ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥ, ಪರಿಪಾಲಿಸ್ತಾ ಇರ್ತಕ್ಕಂಥ, ಮತ್ತು ಕನಕದಾಸರ, ನಾರಾಯಣ ಗುರುಗಳ, ಲೋಹಿಯಾರವರ ಆದರ್ಶಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ, ಈ ರಾಜ್ಯವನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ರಾಷ್ಟ್ರೀಯ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಅವತ್ತು ದಿವಸ ಮಾಡಲಾಗ್ತಾ ಇದೆ. ಈ ಸಮಾವೇಶಕ್ಕೆ ಹಲವಾರು ಹರಿಯಾಣದ ರಾಜ್ಯಪಾಲರು ಬರ್ತಾ ಇದ್ದಾರೆ. ದೇಶದ ರಾಷ್ಟ್ರದ ಮಟ್ಟದ ಸಮಾಜದ ಮಾಜಿ ಸಚಿವರುಗಳು, ಹಾಲಿ ಸಚಿವರುಗಳು, ಶಾಸಕರುಗಳು, ಸಂಸದರು,
ಮಾಜಿ ಸಂಸದರು ಧಾರ್ಮಿಕ ಗುರುಗಳು ಧಾರ್ಮಿಕ ಸಮಾಜದ ಮುಖ ಸಮಾಜದ ಮುಖಂಡರು ಯುವಕರು ದೊಡ್ಡ ಸಂಖ್ಯೆಯಲ್ಲಿ ಅವತ್ತು ದಿವಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಈ ಕಾರಣಕ್ಕಾಗಿ ಈ ಕಾರಣಕ್ಕಾಗಿ ನಾನು ಹಳ್ಳಿ ಹಳ್ಳಿಗಳಲ್ಲಿ ಕಲಬುರಗಿ ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕಿನ ಪ್ರತಿಯೊಂದು ಗ್ರಾಮಗಳ ನಮ್ಮ ಸಮಾಜದ ಮುಖಂಡರಿಗೆ ಅಭಿಮಾನಿಗಳಿಗೆ ಯುವಕರಿಗೆ ಮನವಿ ಮಾಡ್ಕೋತಾ ಇದ್ದೀವಿ ಮಾಧ್ಯಮದ ಮೂಲಕ ಪ್ರತಿಯೊಬ್ಬರು ಸಹಿತ ಆ ಸಮಾವೇಶದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡ್ಕೋತಾ ಇದ್ದೀವಿ ಸರ್ ಈಗ ಸುಮಾರು ಒಂದು ನಾವು ಯಾವುದೇ ಇಂತಿಷ್ಟು ನಿರ್ದಿಷ್ಟವಾಗಿ ಅಂತೀವಿ ಸರ್ ಸುಮಾರು ಒಂದು 25,000 ಜನ ಹೋಗ್ಬೋದು ಅಂತ ನನ್ನ ಅನಿಸಿಕೆ ಅಂದ್ರೆ ಎಲ್ಲ ಗ್ರಾಮಗಳಿಂದ ಗಾಡಿಗಳು ಹೋಗ್ತಾ ಇದ್ದಾರೆ ಅವ್ರು ಯಾರಿಗೆ ಯಾವುದೇ ಕಾರಣಕ್ಕೂ ಯಾರಿಗೆ ನಾವು ಆ ಗಾಡಿ ಕಟ್ಟೋದಾಗಲಿ ಮತ್ತೊಂದಾಗಲಿ ಅವರೇ ಸ್ವಯಂ ಪ್ರೇರಿತವಾಗಿ ಅಭಿಮಾನದಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡ್ಕೋತಾ ಇದ್ದೀವಿ